ಸಿನಿಮಾ ಓಪನ್ ಆದ್ರೆ ಸಿಂಹನು ಅಂತ ವ್ಯಕ್ತಿ ಚಿಕಾಗೋ ಜೈಲಿನಲ್ಲಿ ಫುಲ್ ಅಪ್ ಮಾಡ್ತಾ 3 ಕೌಂಟ್ ಮಾಡೋದನ್ನ ನೋಡ್ತೇವೆ. ಆ ನಂತರದ ನಂಬರ್ ತಿಳಿಯಿದೆ, ಅದಕ್ಕಾಗಿ ಪಕ್ಕದಲ್ಲಿ ಇರುವಂತಹ ಕೈದಿಯ ಸಹಾಯವನ್ನ ತೆಗೆದುಕೊಳ್ತಾನೆ. ಇನ್ನು ಸಿಮ್ ಬಿಹೇವಿಯರ್ ಮತ್ತು ಅವನು ಮಾತಾಡುವಂತಹ ದಾಟಿಯನ್ನ ನೋಡಿದ್ರೆ ಆತ ಒಬ್ಬ ದೊಡ್ಡ ರೌಡಿ ಏನು ಅಂತ ಅನ್ಸತೊಡಗುತ್ತೆ. ಅಷ್ಟರಲ್ಲಿ ಜೈಲರ್ ಗಳು ಬಂದು ಅವನನ್ನ ಜೈಲಿಂದ ರಿಲೀಸ್ ಮಾಡೋದಕ್ಕೋಸ್ಕರ ಕರ್ಕೊಂಡು ಹೋಗ್ತಾರೆ. ಇನ್ನು ಜೈಲಿನಲ್ಲಿರುವಂತಹ ಕೈದಿಗಳೆಲ್ಲರೂ ಕೂಡ ಸಿಮ್ಗೆ ರೆಸ್ಪೆಕ್ಟ್ ಕೊಡ್ತಾ ಇರುವಂತೆ ಕಾಣಿಸ್ತಾರೆ. ಇನ್ನು ಜೈಲಿಂದ ಹೊರಕ್ಕೆ ಬರಬೇಕಾದ್ರೆ ಭಾರಿ ಆಕಾರದಲ್ಲಿ ಇರುವಂತಹ ನೆರಳೊಂದು ಕಾಣಿಸುತ್ತೆ. ಆದ್ರೆ ಸಿಮ್ ರಿವೀಲ್ ಆದ್ಮೇಲೆ ನೋಡಿದ್ರೆ ಆತ ಒಬ್ಬ ಕುಳ್ಳಗಿನ ಕುಬ್ಜ ಮನುಷ್ಯ. ಕನಿಷ್ಠ ಆತ 3 ಅಡಿ 8 ಕೂಡ ಇರೋದಿಲ್ಲ. ಇನ್ನು ಸಿಮ್ನನ್ನ ಪಿಕಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಆತನ ಫ್ರೆಂಡ್ ಆದಂತಹ ಪರ್ಸಿ ಅಲ್ಲಿಗೆ ಬರ್ತಾನೆ. ಆಗ ಸಿಮ್ ಪರ್ಸಿಯ ಕಾರ್ ಹತ್ರಕ್ಕೆ ಬರ್ತಾನೆ. ಆದ್ರೆ ಸಿಮ್ ಕುಳ್ಳಗಿ ಇರೋದ್ರಿಂದ ಆತ ಕಾರ್ನ ಯಾವ ಡೋರ್ ಹತ್ರ ನಿಂತಿದ್ದಾನೆ ಅನ್ನೋದು ಪರ್ಸಿಗೆ ಗೊತ್ತಾಗೋದಿಲ್ಲ. ಪರ್ಸಿ ಸಿಮ್ನನ್ನ ಹತ್ಸ್ಕೊಳ್ಳೋದಕ್ಕೆ ಡೋರ್ ಅನ್ನ ತೆಗಿತಾನೆ. ಆದ್ರೆ 3 ಅಡಿ ಇದ್ದಂತ ಸಿಮ್ ಆ ಡೋರ್ ತಗಲಿ ಕೆಳಕ್ಕೆ ಬಿದ್ದು ಹೋಗ್ತಾನೆ. ನಂತರ ಅವರಿಬ್ಬರು ಕಾರ್ನಲ್ಲಿ ಅಲ್ಲಿಂದ ಹೊರಟು ಹೋಗ್ತಾರೆ. ಅವರಿಬ್ಬರು ಸೇರಿ ನೆಕ್ಸ್ಟ್ ಮಾಡಬೇಕಾಗಿರುವಂತಹ ಕಳ್ಳತನದ ಕುರಿತು ಪರ್ಸಿ ಸಿಮ್ನ ಜೊತೆ ಡಿಸ್ಕಸ್ ಮಾಡ್ತಾನೆ. ವಾಕರ್ ಅನ್ನುವಂತಹ ದೊಡ್ಡ ಮಾಫಿಯಾ ಲೀಡರ್ ಜ್ಯುವೆಲ್ಲರಿ ಶಾಪ್ ನಿಂದ ಒಂದು ದೊಡ್ಡ ಡೈಮಂಡ್ ಅನ್ನ ಕಳ್ಳತನ ಮಾಡಬೇಕು ಅಂತ ಪರ್ಸಿ ಮತ್ತು ಸಿಮ್ಗೆ ಸುಪಾರಿಯನ್ನ ಕೊಟ್ಟಿರ್ತಾನೆ. ಜೈಲಿನಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ತಾ ಕಳೆದಿದ್ದಂತ ಸಿಮ್ ಡೈಮಂಡ್ ಅನ್ನ ಕಳ್ಳತನ ಮಾಡೋದಕ್ಕೆ ಒಪ್ಪಿಕೊಳ್ತಾನೆ. ಸೀನ್ ಕಟ್ಟಾದ್ರೆ ನಾವು ಡ್ಯಾರಿಲ್ ಮತ್ತು ವೆನಿಸ್ ಅನ್ನುವಂತಹ ಗಂಡ ಹೆಂಡತಿಯನ್ನ ನೋಡ್ತೇವೆ. ಡ್ಯಾರಿಲ್ಗೆ ಮಕ್ಕಳು ಮಾಡ್ಕೊಬೇಕನ್ನೋ ಆಸೆ, ಆದರೆ ವೆನಿಸಾ ಮಕ್ಕಳಿಗಿಂತ ತನ್ನ ಕೆರಿಯರ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾಳೆ. ಇನ್ನೊಂದಷ್ಟು ವರ್ಷಗಳ ಕಾಲ ನಮಗೆ ಮಕ್ಕಳು ಬೇಡ ಅಂತ ಅಂದ್ಕೊಳ್ತಾಳೆ. ಆದರೆ ಒಂದಿನ ವೆನಿಸಾ ತನ್ನ ಗಂಡ ಡ್ಯಾರಿಲ್ಗೆ ಒಂದು ಗುಡ್ ನ್ಯೂಸ್ ಹೇಳಬೇಕಿತ್ತು, ರೆಸ್ಟೋರೆಂಟ್ಗೆ ಬಂದ್ಬಿಡು ಅಂತ ಹೇಳ್ತಾಳೆ. ಇದನ್ನ ಕೇಳಿದಂತ ಡ್ಯಾರಿಲ್ ಅವಳಿಗಿಂತ ಮುಂಚೆನೆ ರೆಸ್ಟೋರೆಂಟ್ಗೆ ಬಂದು ಸೆಲೆಬ್ರೇಷನ್ಸ್ ಅನ್ನ ಸೆಟ್ ಅಪ್ ಮಾಡಿ ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ. ವೆನಿಸಾ ತುಂಬಾ ಸಂತೋಷದಿಂದ ಡ್ಯಾರಿಲ್ಗೆ ಗುಡ್ ನ್ಯೂಸ್ ಅನ್ನ ಹೇಳೋದಕ್ಕೆ ಹೋಗ್ತಾಳೆ. ಇನ್ನು ಮಕ್ಕಳಿಗೋಸ್ಕರ ಎದುರು ನೋಡ್ತಾ ಇದ್ದಂತ ಡ್ಯಾರಿಲ್ ವೆನಿಸಾ ಪ್ರೆಗ್ನೆಂಟ್ ಆಗಿರೋದನ್ನ ಹೇಳೋದಕ್ಕೆ ಬಂದಿದ್ದಾಳೆ ಅನ್ಕೊಂಡು ಅವಳೇಳೋದೇನನ್ನು ಕೂಡ ಕೇಳದೆ ವೆನಿಸಾ ಪ್ರೆಗ್ನೆಂಟ್ ಅಂತ ಅಲ್ಲಿದ್ದವರಿಗೆಲ್ಲ ಜೋರಾಗಿ ಕೂಗಿ ಹೇಳ್ತಾನೆ. ಅಲ್ಲಿದ್ದವರೆಲ್ಲರೂ ಕೂಡ ವೆನಿಸಾ ಮತ್ತು ಡ್ಯಾರಿಲ್ಗೆ ಕಂಗ್ರಾಟ್ಸ್ ಹೇಳ್ತಾರೆ. ಆದರೆ ವೆನಿಸಾ ಸಿಟ್ಟಾಗಿ ಗುಡ್ ನ್ಯೂಸ್ ಮಕ್ಕಳಾಗೋದ್ರ ಬಗ್ಗೆ ಅಲ್ಲ, ಬದಲಿಗೆ ನನ್ನ ಆಫೀಸ್ನಲ್ಲಿ ನನ್ನ ಜಾಬ್ನಲ್ಲಿ ಪ್ರಮೋಷನ್ ಸಿಕ್ತು ಅಂತ ಹೇಳ್ತಾಳೆ. ಇದರಿಂದ ಡ್ಯಾರಿಲ್ ಡಿಸಪಾಯಿಂಟ್ ಆದರೂ ಕೂಡ ವೆನಿಸಾಗೆ ಕಂಗ್ರಾಟ್ಸ್ ಹೇಳ್ತಾನೆ. ಇನ್ನು ಈತ ಪರ್ಸಿ ಮತ್ತು ಸಿಮ್ ಇಬ್ಬರು ಕೂಡ ಒಂದು ಜ್ಯುವೆಲರಿ ಶಾಪ್ಗೆ ಹೋಗ್ತಾರೆ. ಪರ್ಸಿ ಸಿಮ್ನನ್ನ ಒಂದು ಬ್ಯಾಗ್ನೊಳಕ್ಕೆ ಇಟ್ಟು ಆ ಬ್ಯಾಗನ್ನ ಜ್ಯುವೆಲರಿ ಶಾಪ್ನೊಳಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಅವರ ಪ್ಲಾನ್ ಪ್ರಕಾರ ಪರ್ಸಿ ಅಲ್ಲಿದ್ದಂತಹ ಮ್ಯಾನೇಜರ್ ಅನ್ನ ಮಾತಾಡ್ತಾ ಇರ್ತಾನೆ. ಅದೇ ಸಂದರ್ಭ ಅಂದ್ಕೊಂಡಂತಹ ಸಿಮ್ ಬ್ಯಾಗ್ನೊಳಗಿಂದನೇ ನಡೀತಾ ಡೈಮಂಡ್ ಇರುವ ಟೇಬಲ್ ಹತ್ರಕ್ಕೆ ಹೋಗಿ ಡೈಮಂಡ್ ಅನ್ನ ಕದ್ದು ಮತ್ತೆ ಬ್ಯಾಗ್ನೊಳಕ್ಕೆ ವಾಪಸ್ ಬರ್ತಾನೆ. ಆಗಲೇ ಒಂದು ಸಣ್ಣ ನಾಯಿಮರಿ ಕೂಡ ಸಿಮ್ನನ್ನ ಫಾಲೋ ಮಾಡ್ತಾ ಮಾಡ್ತಾ ಅವನಿದ್ದಂತಹ ಬ್ಯಾಗ್ನೊಳಕ್ಕೆ ತೂರ್ಕೊಂಡು ಬಿಡುತ್ತೆ. ಆ ನಾಯಿಮರಿ ಓನರ್ ಆ ನಾಯಿಮರಿಗೋಸ್ಕರ ಹುಡುಕ್ತಾ ಇರಬೇಕಾದ್ರೆ ಪರ್ಸಿ ತಗೊಂಡೋಗ್ತಾ ಇರುವಂತಹ ಬ್ಯಾಗ್ನಿಂದ ಅದರ ಅರಚಾಟ ಕೇಳಿಸತೊಡಗುತ್ತೆ. ಅಲ್ಲಿದ್ದವರು ಪರ್ಸಿಯನ್ನ ನಾಯಿಯನ್ನ ಕದ್ಕೊಂಡು ಹೋಗ್ತಿದ್ದಾನೆ ಅಂದ್ಕೊಳ್ತಾರೆ. ನಂತರ ಪರ್ಸಿ ಮತ್ತು ಸಿಮ್ ಇಬ್ಬರು ಕೂಡ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಷ್ಟರಲ್ಲಿ ಸ್ಟೋರ್ನಲ್ಲಿ ಕೆಲಸ ಮಾಡುವಂತಹ ಮ್ಯಾನೇಜರ್ ಡೈಮಂಡ್ ಅನ್ನ ಯಾರೋ ಕದ್ದಿರೋದನ್ನ ಗಮನಿಸಿ ಪೊಲೀಸರಿಗೆ ಫೋನ್ ಮಾಡ್ತಾಳೆ. ಈತ ಪರ್ಸಿ ಮತ್ತು ಸಿಮ್ ಇಬ್ಬರು ಕೂಡ ಕಾರನ್ನ ಹತ್ತಿ ಅಲ್ಲಿಂದ ಎಸ್ಕೇಪ್ ಆಗಬೇಕು ಅಂದ್ಕೊಳ್ತಾರೆ. ಆದ್ರೆ ಕಾರಿನ ವೀಲ್ಗಳು ಲಾಕ್ ಆಗಿರ್ತವೆ, ಹೀಗಾಗಿ ಬೇರೆ ದಾರಿ ಇಲ್ಲದೆ ಅವರಿಬ್ಬರು ಅಲ್ಲಿಂದ ಓಡತೊಡಗ್ತಾರೆ. ಇನ್ನು ಮುಂದಕ್ಕೆ ಜೋರಾಗಿ ಓಡಲಾಗದೆ ಪರ್ಸಿ ಸಿಮ್ನನ್ನ ಎತ್ಕೊಂಡು ಅಲ್ಲಿದ್ದಂತ ಸೂಪರ್ ಮಾರ್ಕೆಟ್ ನೊಳಕ್ಕೆ ನುಗ್ತಾನೆ. ಪೊಲೀಸರು ಕೂಡ ಅವರನ್ನ ಫಾಲೋ ಮಾಡ್ತಾ ಅಲ್ಲಿಗೆ ಬರ್ತಾರೆ. ಇತ್ತ ಡ್ಯಾರಿಲ್ ಮತ್ತು ವೆನಿಸಾ ಶಾಪಿಂಗ್ ಮಾಡ್ತಾ ಜಗಳ ಮಾಡ್ತಾ ಇರಬೇಕಾದ್ರೆ ತಪ್ಪಿಸಿಕೊಳ್ಳುವಂತಹ ಬರದಲ್ಲಿ ಸಿಮ್ ತನ್ನ ಹತ್ರ ಇದ್ದಂತ ಡೈಮಂಡ್ ಅನ್ನ ವೆನಿಸಾಳ ಬ್ಯಾಗ್ ನೊಳಕ್ಕೆ ಹಾಕಿಬಿಡ್ತಾನೆ. ನಂತರ ಡ್ಯಾರಿಲ್ ಮತ್ತು ವೆನಿಸಾ ಶಾಪಿಂಗ್ ಅನ್ನು ಮುಗಿಸಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ. ಕಳ್ಳರು ತಪ್ಪಿಸ್ಕೊಂಡ್ಬಿಟ್ರು ಅನ್ಕೊಂಡು ಪೊಲೀಸರು ಕೂಡ ಅಲ್ಲಿಂದ ಹೊರಟು ಹೋಗ್ತಾರೆ. ಇನ್ನು ಡ್ಯಾರಿಲ್ ಮತ್ತು ವೆನಿಸಾ ತಮ್ಮ ಮನೆಗೆ ಹೋಗ್ತಾರೆ. ಅವರಿಬ್ಬರನ್ನ ಫಾಲೋ ಮಾಡ್ತಾ ಪರ್ಸಿ ಮತ್ತು ಸಿಮ್ ಇಬ್ಬರು ಕೂಡ ಅವರ ಮನೆ ಹತ್ರಕ್ಕೆ ಬಂದಿರ್ತಾರೆ. ಇನ್ನು ಮನೆಯಲ್ಲಿ ವೆನಿಸಾಳ ಫಾದರ್ ಪಾಪ್ಸ್ ಕೂಡ ಇರ್ತಾರೆ. ಆದ್ರೆ ಆತನಿಗೆ ಡ್ಯಾರಿಲ್ ಅಂದ್ರೆ ಅಷ್ಟೇನು ಇಷ್ಟವಾಗೋದಿಲ್ಲ. ವೆನಿಸಾಗೆ ಮಕ್ಕಳಾಗದೇ ಇರೋದಕ್ಕೆ ಡ್ಯಾರಿಲ್ಲೇ ಕಾರಣ ಅಂತಲೂ ಆತನ ಮಿಷಿನ್ ಸರಿಯಾಗಿ ರನ್ ಆಗದೆ ಇರೋದ್ರಿಂದ ಮಕ್ಕಳಾಗ್ತಿಲ್ಲ ಅನ್ಕೊಳ್ತಾನೆ. ಮೋಸ್ಟ್ಲಿ ಡ್ಯಾರಿಲ್ ಗೇ ಇದ್ರೂ ಇರ್ಬೋದು ಅಂತ ಅನುಮಾನ ಪಡ್ತಾ ಇರ್ತಾನೆ. ಇದರಿಂದ ಡ್ಯಾರಿಲ್ಗೆ ಕೋಪ ಬಂದು ಪಾಪ್ಸ್ನ ಮೇಲೆ ಜಗಳ ಮಾಡತೊಡಗ್ತಾನೆ. ಆಗ ವೆನಿಸಾ ಜೋರಾಗಿ ಮಾತಾಡ್ತಾ ನಿಮ್ ಜಗಳ ನಿಲ್ಗೆ ನಿಲ್ಸಿ ನನಗೆ ಯಾವಾಗ ಮಕ್ಕಳನ್ನ ಮಾಡ್ಕೋಬೇಕು ಅನ್ಸುತ್ತೋ ಆಗ್ಲೇ ಮಗು ಮಾಡ್ಕೊಂತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಈ ಸಂದರ್ಭದಲ್ಲಿ ಹೊರಗಿದ್ದಂತ ಪರ್ಸಿ ಗನ್ ಅನ್ನ ತೆಗೆದು ಇದರಿಂದ ಅವರನ್ನ ಎದುರಿಸಿ ಡೈಮಂಡ್ ಅನ್ನ ಪಡ್ಕೋಬೇಕು ಅನ್ಕೊಳ್ತಾನೆ. ಆದ್ರೆ ಸಿಮ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಅದು ತುಂಬಾ ರಿಸ್ಕ್ ಅಂತಲೂ ಇಲ್ಲಿಂದ ಡೈಮಂಡ್ ಅನ್ನ ಎಗರಿಸೋದಿಕ್ಕೆ ಬೇರೆ ಯಾವ್ದಾದ್ರು ಪ್ಲಾನ್ ಮಾಡ್ಬೇಕು ಅಂತಲೂ ಹೇಳ್ತಾನೆ. ಅಷ್ಟರಲ್ಲಿ ಪರ್ಸಿ ಅಲ್ಲಿದ್ದಂತ ಪಾರ್ಕ್ ನಲ್ಲಿ ಒಬ್ಬ ಮಹಿಳೆ ತನ್ನ ಮಗುವನ್ನ ಕರ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾನೆ. ಆಗ ಅವನಿಗೊಂದು ಐಡಿಯಾ ಒಳಿಯುತ್ತೆ. ನೆಕ್ಸ್ಟ್ ಡೇ ಸಿಮ್ ನೀಟ್ ಆಗಿ ಶೇವ್ ಮಾಡ್ಕೊಂಡು ಚಿಕ್ಕ ಮಗುವಿನ ಹಾಗೆ ರೆಡಿ ಆಗ್ತಾನೆ. ಪರ್ಸಿ ಸಿಮ್ನನ್ನ ಒಂದು ಬಾಸ್ಕೆಟ್ ನೊಳಕ್ಕೆ ಹಾಕಿ ಡ್ಯಾರಿಲ್ ಮನೆಯ ಮುಂದೆ ಆ ಬಾಸ್ಕೆಟ್ ಅನ್ನ ಇಟ್ಟು ಒಂದು ಗಿಡದ ಮರೆಯಲ್ಲಿ ಆತ ಅಡಗಿಕೊಳ್ತಾನೆ. ಅಷ್ಟರಲ್ಲಿ ಒಂದು ಡಾಗ್ ಅಲ್ಲಿಗೆ ಬಂದು ಸಿಮ್ನನ್ನ ನೋಡಿ ಅವನ ಮೇಲೆ ರೀಸಸ್ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತೆ.
ಅಷ್ಟರಲ್ಲಿ ಡ್ಯಾರೆಲ್ ಮತ್ತು ವೆನಿಸ್ ಆಚೆಗೆ ಬಂದು ಸಿಮ್ನನ್ನ ನೋಡ್ತಾರೆ. ಸಿಮ್ ಚಿಕ್ಕ ಮಗುವಿನ ತರ ಆಕ್ಟ್ ಮಾಡ್ತಾ ಇರ್ತಾನೆ. ಅವನನ್ನ ಮೇಲಕ್ಕೆ ಎತ್ಕೊಳ್ತಲೆ ಸಿಮ್ಗೆ ಹಾಕಿದ್ದ ಡೈಪರ್ ನಿಂದ ಟಾಯ್ಲೆಟ್ ಸ್ಮೆಲ್ ಬರುತ್ತೆ. ಅವರು ಸಿಮ್ನನ್ನ ಒಳಕ್ಕೆ ಎತ್ಕೊಂಡು ಹೋಗಿ ಡೈಪರ್ ಅನ್ನ ಚೇಂಜ್ ಮಾಡತೊಡಗ್ತಾರೆ. ಮನೆಯೊಳಕ್ಕೆ ಹೋಗಿ ಡೈಪರ್ ಅನ್ನ ತೆಗೆಯುತ್ತಲೆ ಯಾವುದೋ ಅನ್ಕೊಂಡವನ್ನ ನೋಡಿದ ಹಾಗೆ ಸಡನ್ ಆಗಿ ಮೂರು ಶಾಕ್ ಆಗ್ತಾರೆ. ನಂತರ ಈ ಮಗು ಯಾರ್ದೋ ಏನೋ ಅನ್ಕೊಂಡು ಜೈಲ್ ಸರ್ವಿಸ್ಗೆ ಕಾಲ್ ಮಾಡ್ತಾರೆ. ಆದ್ರೆ ವೀಕೆಂಡ್ ಆಗಿರೋದ್ರಿಂದ ಈಗ ನಮ್ಮಲ್ಲಿ ಸರ್ವಿಸ್ ಇಲ್ಲ ಅಂತ ಹೇಳ್ತಾರೆ. ಇನ್ನು ಡಾಕ್ಟರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ತೆಗೆದುಕೊಂಡು ಡಾಕ್ಟರ್ ಹತ್ರಕ್ಕೆ ಹೋಗ್ತಾರೆ. ಡಾಕ್ಟರ್ ಸಿಮ್ ಕೈ ಮೇಲೆ ಇರುವಂತಹ ಟ್ಯಾಟು ಮತ್ತು ಸರ್ಜರಿ ಆಗಿರೋದನ್ನ ನೋಡಿ ಶಾಕ್ ಆಗಿ ಹೋಗ್ತಾನೆ. ಎಲ್ಲ ಟೆಸ್ಟ್ಗಳನ್ನು ಮಾಡಿದ ನಂತರ ಬೇಬಿ ನಾರ್ಮಲ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಏನ್ ಮಾಡೋದು ಅಂತ ಡ್ಯಾರೆಲ್ ಮತ್ತು ವೆನಿಸಾ ಮಾತಾಡ್ತಾ ಇರಬೇಕಾದ್ರೆ ಇದೇ ಸರಿಯಾದ ಟೈಮ್ ಅನ್ಕೊಂಡು ಸಿಮ್ ವೆನಿಸಾಳ ಬ್ಯಾಗ್ ಅನ್ನು ತೆಗೆದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆದ್ರೆ ಒಬ್ಬ ಪೊಲೀಸ್ ಮ್ಯಾನ್ ಅವನನ್ನ ಹಿಡಿದುಕೊಳ್ತಾನೆ. ಆಗ ಸಿಮ್ ಚಿಕ್ಕ ಮಗುವಿನ ತರ ಆಕ್ಟ್ ಮಾಡ್ತಾ ವೆನಿಸಾಳನ್ನ ಅಮ್ಮ ಅಂತ ಕರೀತಾನೆ. ಇದರಿಂದ ಎಮೋಷನಲ್ ಆಗಿ ಫೀಲ್ ಆದಂತ ವೆನಿಸಾ ಅವನನ್ನ ಆ ಪೊಲೀಸ್ ಕೈನಿಂದ ತೆಗೆದುಕೊಳ್ತಾಳೆ. ಆತನ ಪೇರೆಂಟ್ಸ್ ಸಿಗೋವರೆಗೂ ತನ್ನ ಮನೆಯಲ್ಲಿ ಇವನನ್ನ ಇಟ್ಕೋಬೇಕು ಅಂತ ಅಂದ್ಕೊಳ್ತಾಳೆ. ಮತ್ತೊಂದು ಕಡೆ ಮಾಫಿಯಾ ಡಾನ್ ವಾಕರ್ ಪರ್ಸಿಯನ್ನ ತನ್ನ ಹತ್ರಕ್ಕೆ ಕರೆಸಿಕೊಳ್ತಾನೆ. ಪರ್ಸಿ ಡೈಮಂಡ್ ಅನ್ನ ಕದ್ದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅಂತ ವಾಕೇನ್ ಅಂದ್ಕೊಂಡಿರ್ತಾನೆ. ಆದ್ರೆ ಪರ್ಸಿ ನಡೆದ ಎಲ್ಲ ವಿಷಯವನ್ನು ಕೂಡ ಹೇಳಿ ಡೈಮಂಡ್ ಅನ್ನ ಹೇಗಾದ್ರೂ ಮಾಡಿ ತೆಗೆದುಕೊಂಡೇ ಬರ್ತೀನಿ ಅಂತ ಹೇಳ್ತಾನೆ. ವಾಕರ್ 24 hours ಅಲ್ಲಿ ತಗೊಂಡ್ ಬರ್ದೇ ಇದ್ರೆ ನಿನ್ನು ಮತ್ತು ಸಿಮ್ ನನ್ನ ಇಬ್ಬರನ್ನು ಸೇರಿಸಿ ಕೊಂದು ಹಾಕ್ತೀನಿ ಅಂತ ವಾರ್ನಿಂಗ್ ಮಾಡ್ತಾನೆ. ಇನ್ನು ಡ್ಯಾರೆಲ್ ಮತ್ತು ವೆನಿಸಾ ಸಿಮ್ನನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕಾಗಿ ಈವ್ನಿಂಗ್ ತನ್ನ ಫ್ರೆಂಡ್ಸನ್ನೆಲ್ಲ ಮನೆಗೆ ಇನ್ವೈಟ್ ಮಾಡಿರ್ತಾರೆ. ಅವರೆಲ್ಲರೂ ಕೂಡ ಗಿಫ್ಟ್ಗಳನ್ನು ತೆಗೆದುಕೊಂಡು ಬಂದಿರ್ತಾರೆ. ಸಿಮ್ನನ್ನ ಅವರಿಗೆ ತೋರಿಸಿದ ನಂತರ ಎಲ್ಲರೂ ಕೂಡ ಶಾಕ್ ಆಗಿ ನೋಡತಾಡುತ್ತಾರೆ. ಅದರಲ್ಲಿರುವಂತಹ ಒಬ್ರು ಸಿಮ್ ನೋಡೋದಕ್ಕೆ ತುಂಬಾ ದರಿದ್ರವಾಗಿ ಕಾಣಿಸ್ತಾನೆ, ಇವರಿಗೆ ಬೇರೆ ಯಾರು ಸಿಕ್ಲಿಲ್ವಾ ಅಂತ ಮಾತಾಡ್ತಾರೆ. ಮತ್ತೊಬ್ಬರು ಚೆನ್ನಾಗೇನೋ ಇದ್ದಾನೆ, ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ನಲ್ಲಿ ಆಂಕರಿಂಗ್ ಮಾಡೋದಕ್ಕೆ ಸೂಟ್ ಆಗ್ತಾನೆ ಅಂತ ಗಿಲಿ ಮಾಡ್ತಾ ಇರ್ತಾರೆ. ಸಿಮ್ಗೆ ಅವರಿಬ್ಬರು ಕೂಡ ಇಷ್ಟವಾಗೋದಿಲ್ಲ. ಒಬ್ಬ ವೈಫೈ ಕೇಳಿದ್ರೆ ಕೈಯಲ್ಲೋ ಉರಿಯೋ ಹಾಗೆ ಹೊಡಿತಾನೆ, ಇನ್ನೊಬ್ಬನ ಮೂಗನ್ನ ಹಿಡಿದು ಕೆಳಕ್ಕೆ ಎಳಿತಾನೆ. ಸಿಮ್ನ ಈ ಬಿಹೇವಿಯರ್ ಅನ್ನ ನೋಡಿ ಅವನ ಪೇರೆಂಟ್ಸ್ ಶಾಕ್ ಆಗ್ತಾರೆ. ಸಿಮ್ ಎಷ್ಟೇ ಚಿಕ್ಕವನಾಗಿ ನಟಿಸೋದಕ್ಕೆ ಹೋದ್ರೂ ಕೂಡ ಮನೆಗೆ ಬಂದಿದ್ದಂತ ಲೇಡೀಸ್ ಅನ್ನ ನೋಡಿ ಕೋರಿಕೆಗಳನ್ನ ಕಂಟ್ರೋಲ್ ಮಾಡಲಾಗದೆ ಹೋಗ್ತಾನೆ. ವೆನಿಸಾಳ ಫ್ರೆಂಡ್ ಹತ್ರಕ್ಕೆ ಹೋಗಿ ಬ್ರಾ ಎಳೆಯೋದಕ್ಕೆ ಟ್ರೈ ಮಾಡ್ತಾನೆ. ಚಿಕ್ಕ ಹುಡುಗ ಇವನಿಗೇನು ಗೊತ್ತಾಗೋದಿಲ್ಲ ಅನ್ಕೊಂಡು ಅವರೆಲ್ಲ ಸುಮ್ಮನೆ ಆಗ್ತಾರೆ. ಅಲ್ಲಿದ್ದಂತಹ ಮತ್ತೊಬ್ಬ ಲೇಡಿ ಮಗುವಿಗೆ ಹಸಿವಾಗ್ತಿದೆಯೋ ಏನೋ ಅನ್ಕೊಂಡು ಎದೆಯಾಲನ್ನ ಕುಡಿಸೋದಕ್ಕೆ ಹೋಗ್ತಾಳೆ. ಇದರಿಂದಾಗಿ ತಲೆಕೆಟ್ಟಂತ ಸಿಮ್ ಅಲ್ಲಿಂದ ಓಡತೊಡಗ್ತಾನೆ. ಆನಂತರ ಎಲ್ಲರೂ ಹೋಗ್ತಾ ಇರಬೇಕಾದ್ರೆ ವೆನಿಸಾಳ ಫ್ರೆಂಡ್ ಸಿಮ್ನ ಕೆನ್ನೆಗೆ ಕಿಸ್ ಮಾಡೋದಕ್ಕೆ ಹೋಗ್ತಾಳೆ. ಆದ್ರೆ ಸಿಮ್ ಬಲವಂತವಾಗಿ ಅವಳನ್ನ ಹಿಡಿದುಕೊಂಡು ಡೈರೆಕ್ಟ್ ಆಗಿ ಲಿಪ್ ಕಿಸ್ ಅನ್ನೇ ಮಾಡಿಬಿಡ್ತಾನೆ. ಇದನ್ನ ನೋಡಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಅಲ್ಲಿಂದ ಎಲ್ಲರೂ ಕೂಡ ಹೊರಟು ಹೋದ ನಂತರ ಡ್ಯಾರೆಲ್ ಮತ್ತು ವೆನಿಸಾ ಈ ಬಗ್ಗೆ ಅಷ್ಟೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸಿಮ್ ಆ ಮಧ್ಯರಾತ್ರಿಯಲ್ಲಿ ಮನೆಯಿಂದ ಎದ್ದು ಡೈಮಂಡ್ ಅನ್ನ ಹುಡುಕ್ತಾ ಹೋಗ್ಬೇಕಾದ್ರೆ ಅವನಿಗೆ ಡೈಮಂಡ್ ಇದ್ದಂತ ಬ್ಯಾಗ್ ಸಿಗುತ್ತೆ. ಅದನ್ನ ಎತ್ಕೊಂಡು ಹೋಗಿ ಪರ್ಸಿಗೆ ಕಾಲ್ ಮಾಡ್ತಾನೆ. ಪರ್ಸಿ ಫೋನ್ ನಲ್ಲಿ ಮಾತಾಡ್ತಾ ಇರೋದನ್ನ ನೋಡಿದಂತ ಪಾಪ್ಸ್ ಅವನನ್ನ ರೆಡ್ ಹ್ಯಾಂಡ್ ಆಗಿ ಇಟ್ಕೊಳ್ತಾನೆ. ಅಷ್ಟರಲ್ಲಿ ಡ್ಯಾರೆಲ್ ಕೂಡ ಅಲ್ಲಿಗೆ ಎದ್ದು ಬರ್ತಾನೆ. ಆದ್ರೆ ಪಾಪ್ಸ್ ಹೇಳೋದೇನನ್ನು ಕೂಡ ಕೇಳದೆ ಆತನ ಕೈಯಲ್ಲಿರುವಂತ ಗನ್ ಅನ್ನು ನೋಡಿ ನೀನೇ ಮಗುವನ್ನ ಎದುರಿಸ್ತಾ ಇದೀಯ ಅನ್ಕೊಂಡು ಅವನನ್ನ ಕರೆದುಕೊಂಡು ಅಲ್ಲಿಂದ ಹೋಗ್ತಾನೆ. ಸಿಮ್ಗೆ ಹಸಿವಾಗ್ತಾ ಇರಬಹುದೇನೋ ಅಂತ ಅನಿಸಿ ಹಾಲನ್ನ ಕಾಯಿಸಿ ಕೊಡ್ತಾನೆ. ಮತ್ತು ಡ್ಯಾರೆಲ್ ಹೇಳ್ತಾನೆ, ನಾನು ನಿನ್ನ ಒಬ್ಬ ತಂದೆಯ ತರ ನೋಡ್ಕೊಂತೀನಿ, ಒಬ್ಬ ತಂದೆ ಇದ್ರೆ ಮಕ್ಕಳನ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋದನ್ನ ನಾನು ನಿನಗೆ ತೋರಿಸ್ತೀನಿ ಅಂತ ಹೇಳ್ತಾನೆ. ಅದನ್ನ ಕೇಳಿದಂತ ಸಿಮ್ ತುಂಬಾ ಎಮೋಷನಲ್ ಆಗ್ತಾನೆ. ವೆನಿಸಾ ಕೂಡ ಅವನ ಮಾತುಗಳಿಗೆ ಇಂಪ್ರೆಸ್ ಆಗ್ತಾಳೆ. ಡ್ಯಾರೆಲ್ ಸಿಮ್ನನ್ನ ಕರೆದುಕೊಂಡು ಪಾರ್ಕ್ಗೆ ಹೋಗ್ತಾನೆ. ಇಬ್ರು ಜೊತೆಯಾಗಿ ಬೇಸ್ಬಾಲ್ ಆಡ್ತಾ ಇರಬೇಕಾದ್ರೆ ಸಿಮ್ ಬೇಕಂತಲೇ ಬಾಲ್ ಅನ್ನ ಡ್ಯಾರೆಲ್ಗೆ ಟಾರ್ಗೆಟ್ ಮಾಡಿ ಹೊಡಿತಾ ಇರ್ತಾನೆ. ಆ ನೋವನ್ನ ತಡೆದುಕೊಳ್ಳಲಾಗದಂತ ಡ್ಯಾರೆಲ್ ಅಲ್ಲಿಂದ ಪಕ್ಕಕ್ಕೆ ಹೋಗಿ ಕುಳಿತುಕೊಳ್ತಾನೆ. ಅಷ್ಟರಲ್ಲಿ ಪರ್ಸಿ ಕೂಡ ಪಾರ್ಕ್ಗೆ ಬಂದಿರ್ತಾನೆ. ಯಾರಿಗೂ ಗೊತ್ತಾಗದಂತೆ ಸಿಮ್ನನ್ನ ಕರೆದು ಡೈಮಂಡ್ ಎಲ್ಲಿಟ್ಟಿದ್ಯಾ ಅಂತ ಕೇಳ್ತಾನೆ. ಅದು ಡೈಪರ್ ಬ್ಯಾಗ್ ನಲ್ಲಿದೆ, ನೀನೇ ತಗೊಂಡ್ಬಿಡು ಅಂತ ಹೇಳ್ತಾನೆ. ಆದ್ರೆ ಅಲ್ಲಿದ್ದಂತ ಲೇಡೀಸ್ ಪರ್ಸಿಯನ್ನ ಮಕ್ಕಳ ಕಿಡ್ನಾಪರ್ ಅನ್ಕೊಂಡು ಅವನನ್ನ ಅಲ್ಲಿಂದ ಓಡಿಸ್ತಾರೆ. ಪರ್ಸಿ ಆ ಕನ್ಫ್ಯೂಷನ್ ನಲ್ಲಿ ಡೈಮಂಡ್ ಇದ್ದಂತ ಬ್ಯಾಗ್ ಅನ್ನ ಬಿಟ್ಟು ಬೇರೊಂದು ಬ್ಯಾಗ್ ಅನ್ನ ಎತ್ಕೊಂಡು ಎಸ್ಕೇಪ್ ಆಗ್ತಾನೆ. ಇನ್ನು ಡ್ಯಾರೆಲ್ ಸಿಮ್ನನ್ನ ಕಾರ್ನಲ್ಲಿ ಕುಳಿಸಿ ಡೈಪರ್ ಬ್ಯಾಗ್ ಅನ್ನ ಕಾರ್ನ ಡಿಕ್ಕಿಯಲ್ಲಿ ಇಡ್ತಾ ಇರಬೇಕಾದ್ರೆ ಸಿಮ್ ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಫಾಸ್ಟ್ ಆಗಿ ಹೊರಟು ಹೋಗ್ತಾನೆ. ಇದನ್ನ ನೋಡಿದಂತ ಡ್ಯಾರೆಲ್ ಯಾರೋ ಕಳ್ಳ ಸಿಮ್ನನ್ನ ಕಿಡ್ನಾಪ್ ಮಾಡ್ಕೊಂಡು ಕಾರನ್ನ ಕದ್ಕೊಂಡು ಹೋಗ್ತಿದ್ದಾನೆ ಅಂತ ಜೋರಾಗಿ ಕೂಗ ತೊಡಗ್ತಾನೆ. ಇನ್ನು ಅವರನ್ನ ಚೇಸ್ ಮಾಡೋದಕ್ಕೆ ಒಬ್ಬ ಲೇಡಿಯನ್ನ ಎಲ್ಪ್ ಕೇಳಿದ್ರೆ ಆಕೆ ಎಲ್ಪೇನೂ ಮಾಡ್ತಾಳೆ. ಆದ್ರೆ ಅವಳು ಕಾರ್ ಡ್ರೈವ್ ಮಾಡ್ಬೇಕಾದ್ರೇನೆ ಸ್ಟೇರಿಂಗ್ ಅನ್ನ ಬಿಟ್ಟು ಫೋನ್ ನಲ್ಲಿ ಮಾತಾಡ್ತಾ ಮೇಕಪ್ ಮಾಡ್ಕೊಳ್ತಾ ಮತ್ತು ಹಿಂದಿನ ಸೀಟಿನಲ್ಲಿದ್ದಂತ ಮಕ್ಕಳಿಗೆ ಬಟಲಾಲನ್ನ ಕೊಡ್ತಾ ಕೊಡ್ತಾ ತನ್ನ ವಿಚಿತ್ರವಾದ ಡ್ರೈವಿಂಗ್ ನಿಂದ ಡ್ಯಾರೆಲ್ಗೆ ಹಗಲಲ್ಲಿ ನಕ್ಷತ್ರಗಳನ್ನ ತೋರಿಸ್ತಾಳೆ. ಇದರಿಂದಾಗಿ ಡ್ಯಾರೆಲ್ ಮೊದಲು ಇದರಿಂದ ಬಚಾವಾದ್ರೆ ಸಾಕು ಅಂತ ಒಳಗಡೆನೆ ಕೂಗಾಡ್ತಾ ಇರ್ತಾನೆ. ಫೈನಲಿ ಪೊಲೀಸರು ಸಿಮ್ ಇದ್ದಂತ ಕಾರನ್ನ ತಡೆದು ನಿಲ್ಲಿಸ್ತಾರೆ. ಅವರು ಕಾರಿನ ಹತ್ರಕ್ಕೆ ಹೋಗುವಷ್ಟರಲ್ಲಿ ಅದರಲ್ಲಿ ಸಿಮ್ ಮಾತ್ರ ಇರ್ತಾನೆ. ಕಳ್ಳ ಕಾರಿಂದ ಇಳಿದೋಗಿದ್ದೇನೆ ಅನ್ಕೊಂಡು ಸಿಮ್ನನ್ನ ಡ್ಯಾರೆಲ್ಗೆ ಒಪ್ಪಿಸ್ತಾರೆ.
ಇನ್ನು ಡ್ಯಾರೆಲ್ ಕೂಡ ಸಿಮ್ನ ಮುದ್ದು ಮಾಡ್ತಾ, ನಾನು ಇನ್ಯಾವತ್ತು ಬಿಟ್ಟೋಗೋದಿಲ್ಲ, ಡೋಂಟ್ ವರಿ ಅಂತ ಸೆಂಟಿಮೆಂಟಲ್ ಆಗಿ ಮಾತಾಡ್ತಾನೆ. ಇದನ್ನ ಕೇಳಿದಂತ ಸಿಮ್ ಕೂಡ ಸ್ವಲ್ಪ ಎಮೋಷನಲ್ ಆಗ್ತಾನೆ. ಇನ್ನು ಪಾರ್ಕ್ ನಲ್ಲಿ ಬ್ಯಾಗ್ ಅನ್ನ ಕತ್ಕೊಂಡು ಬಂದಿದ್ದಂತ ಪರ್ಸಿ ಮಾಫಿಯಾ ಲೀಡರ್ ವಾಕರ್ ಹತ್ರ ಹೋಗ್ತಾನೆ. ಆ ಬ್ಯಾಗ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಯೂಸ್ ಮಾಡಿ ಬಿಸಾಕಿದಂತ ಡೈಪರ್ಸ್ ಮಾತ್ರ ಇರ್ತವೆ. ಇವರಿಗೆ ಬೇಕಾದಂತ ಡೈಮಂಡ್ ಎಲ್ಲೂ ಕೂಡ ಕಾಣಿಸಲ್ಲ. ಕನ್ಫ್ಯೂಷನ್ ನಲ್ಲಿ ಬೇರೆ ಬ್ಯಾಗ್ ಅನ್ನ ಎತ್ಕೊಂಡು ಬಂದ್ಬಿಟ್ಟಿದ್ದೀನಿ ಅಂತ ಪರ್ಸಿ ತಲೆ ತೆಗೆಸಿ ನಿಂತ್ಕೊಳ್ತಾನೆ. ಆಗ ವಾಕರ್ ಇನ್ನೊಂದಷ್ಟು ದಿನಗಳ ಟೈಮ್ ಕೊಟ್ಟು ಹೇಗಾದ್ರೂ ಮಾಡಿ ಆ ಡೈಮಂಡ್ ಅನ್ನ ತರಲೇಬೇಕು ಅಂತ ವಾರ್ನಿಂಗ್ ಮಾಡ್ತಾನೆ. ಪರ್ಸಿ ಅಲ್ಲಿಂದ ಹೊರಟು ಹೋದ ನಂತರ ಅವನನ್ನ ಫಾಲೋ ಮಾಡಿ ಅಂತ ತನ್ನ ಸುತ್ತ ಇದ್ದವರಿಗೆ ಹೇಳ್ತಾನೆ. ಮತ್ತು ಡೈಮಂಡ್ ಸಿಕ್ಕ ತಕ್ಷಣ ಪರ್ಸಿ ಮತ್ತು ಸಿಮ್ನನ್ನ ಕುಂದಾಕ್ಬಿಡ್ರಿ ಅಂತಲೂ ಆರ್ಡರ್ ಮಾಡ್ತಾನೆ. ನೆಕ್ಸ್ಟ್ ಡೇ ಡ್ಯಾರೆಲ್ ಫ್ರೆಂಡ್ಸ್ನ ಜೊತೆ ಸಿಮ್ನನ್ನ ಕರೆದುಕೊಂಡು ಆಕೆ ಮ್ಯಾಚನ್ನು ನೋಡೋದಕ್ಕೆ ಹೋಗ್ತಾರೆ. ಆಗ ಸರಿಯಾದ ಟೈಮ್ ನೋಡಿ ಸಿಮ್ ಡೈಪರ್ ಬ್ಯಾಗ್ ನಲ್ಲಿ ಇದ್ದಂತ ಡೈಮಂಡ್ ಅನ್ನು ತೆಗೆದುಕೊಳ್ತಾನೆ. ಆದ್ರೆ ಅಷ್ಟರಲ್ಲಿ ಡ್ಯಾರೆಲ್ ಅದನ್ನ ನೋಡಿಬಿಡ್ತಾನೆ. ಇದರಿಂದಾಗಿ ಏನು ಮಾಡಲು ಗೊತ್ತಾಗದಂತ ಸಿಮ್ ತಕ್ಷಣ ಆ ಡೈಮಂಡ್ ಅನ್ನ ನುಂಗಿಬಿಡ್ತಾನೆ. ಇನ್ನು ಸಿಚುಯೇಷನ್ ಅನ್ನ ಡೈಔಟ್ ಮಾಡೋದಕ್ಕೋಸ್ಕರ ಅಲ್ಲಿದ್ದಂತ ಪ್ಲೇಯರ್ ನ ಕಡೆ ಗ್ಲಾಸ್ ಬಾಟಲ್ ಅನ್ನ ಎಸಿತಾನೆ. ಅಲ್ಲಿದ್ದಂತ ಪ್ಲೇಯರ್ ಗ್ಲಾಸ್ ಅನ್ನ ಬಿಸಾಕಿತ್ತು ಡ್ಯಾರೆಲ್ ಅನ್ಕೊಂಡು ಅವನ ಮೇಲೆ ಜಗಳಕ್ಕೆ ಬರ್ತಾನೆ. ಆದ್ರೆ ಅಷ್ಟರಲ್ಲಿ ಕಿರಿಕ್ ತೆಗೆಯೋದಕ್ಕಂತಲೇ ರೆಡಿಯಾಗಿದ್ದಂತ ಸಿಮ್ ತಕ್ಷಣ ಆ ಹಾಕಿ ಪ್ಲೇಯರ್ನ ಮೇಲೆ ಬಿದ್ದು ಜಗಳ ಮಾಡತೊಡಗ್ತಾನೆ. ಆಗ ನಡೆದಂತ ಜಗಳದಲ್ಲಿ ಸಿಮ್ಗೆ ಒಂದಷ್ಟು ಗಾಯಗಳಾಗ್ತವೆ. ಸಿಮ್ನನ್ನ ಮನೆಗೆ ಕರ್ಕೊಂಡು ಬಂದಂತ ಡ್ಯಾರೆಲ್ ಆ ಜಗಳದಲ್ಲಿ ಅವನನ್ನ ಕಾಪಾಡೋದಕ್ಕಾಗಲಿಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇರ್ತಾನೆ. ನೆಕ್ಸ್ಟ್ ಡೇ ಸಿಮ್ನನ್ನ ಸರ್ಪ್ರೈಸ್ ಮಾಡಬೇಕು ಅನ್ಕೊಂಡು ಡ್ಯಾರೆಲ್ ಒಂದು ಬರ್ತ್ಡೇ ಪಾರ್ಟಿಯನ್ನು ಅರೇಂಜ್ ಮಾಡ್ತಾನೆ. ಆದರೆ ಸಿಮ್ ತುಂಬಾ ಬೋರ್ ಫೀಲ್ ಆಗ್ತಾನೆ. ಮತ್ತು ಕೇಕ್ ಅನ್ನು ಕಟ್ ಮಾಡೋ ಟೈಮಲ್ಲಿ ಸಿಮ್ ತುಂಬಾ ಎಮೋಷನಲ್ ಆಗ್ತಾನೆ. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಆತನನ್ನ ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಂಡವರು ಯಾರೂ ಕೂಡ ಇರೋದಿಲ್ಲ. ಮತ್ತೊಂದು ಕಡೆ ಪಾಪ್ಸ್ ಹೋಟೆಲ್ನಲ್ಲಿ ಇರಬೇಕಾದ್ರೆ ನ್ಯೂಸ್ ಚಾನಲ್ ಅಲ್ಲಿ ನ್ಯೂಸ್ ಒಂದು ಬರ್ತಾ ಇರುತ್ತೆ. ಅದರಲ್ಲಿ ಸಿಮ್ ಪಕ್ಕಳ್ಳ ಅಪರಾಧಿ ಅಂತ ಆತನ ಫೋಟೋವನ್ನ ತೋರಿಸ್ತಾ ಇರ್ತಾರೆ. ಇದಕ್ಕಾಗಿ ಪ್ಲಾನ್ ಒಂದನ್ನ ರೆಡಿ ಮಾಡಿದ ಪಾಪ್ಸ್ ಬರ್ತ್ಡೇ ಪಾರ್ಟಿಯಲ್ಲಿ ಸಿಮ್ಗೆ ಟೆಡ್ಡಿ ಬೇರ್ ಒಂದನ್ನ ಗಿಫ್ಟ್ ಆಗಿ ಕೊಡ್ತಾನೆ. ಆದ್ರೆ ಅದಕ್ಕೂ ಮೊದಲೇ ಅದರಲ್ಲಿ ಸೀಕ್ರೆಟ್ ಕ್ಯಾಮರಾ ಒಂದನ್ನ ಫಿಕ್ಸ್ ಮಾಡಿಸಿರ್ತಾನೆ. ಆದ್ರೆ ಸಿಮ್ಗೆ ಆ ವಿಷಯ ಗೊತ್ತಿರೋದಿಲ್ಲ. ಪಾರ್ಟಿಯೆಲ್ಲ ಮುಗಿದು ಹೋದ ನಂತರ ಸಿಮ್ ತನ್ನ ಹೊಟ್ಟೆಯಲ್ಲಿರುವಂತಹ ಡೈಮಂಡ್ ಹೊರಕ್ಕೆ ಬರೋದಕ್ಕೋಸ್ಕರ ಮನೆಯಲ್ಲಿ ಏನೇನು ಸಿಗುತ್ತೋ ಅದೆಲ್ಲವನ್ನೂ ಕುಡಿತಾ ತಿಂತಾ ಇರ್ತಾನೆ. ತಕ್ಷಣ ಅವನಿಗೆ ಮೋಷನ್ ಶುರುವಾಗಿ ಡೈಮಂಡ್ ಜಾರಿ ಡೈಪರ್ನೊಳಕ್ಕೆ ಬೀಳುತ್ತೆ. ಆಗ ಅವನ ಡೈಪರ್ ಅನ್ನ ಚೇಂಜ್ ಮಾಡಬೇಕಾದ್ರೆ ವೆನಿಸ್ಸಾಗಿ ಆ ಡೈಮಂಡ್ ಕಾಣಿಸುತ್ತೆ. ಡ್ಯಾರೆಲ್ ತನ್ನನ್ನು ಸರ್ಪ್ರೈಸ್ ಮಾಡೋದಕ್ಕೋಸ್ಕರ ತಂದಿರೋ ಗಿಫ್ಟ್ ಏನೋ ಅಂದ್ಕೊಂಡು ಖುಷಿಯಿಂದ ವೆನಿಸ್ಸಾ ಅವನ ಮೇಲೆ ಎತ್ತಾಳೆ. ಇನ್ನು ಡ್ಯಾರೆಲ್ಗೆ ಅಸಲು ಏನು ನಡೀತಾ ಇದೆ ಅಂತ ಗೊತ್ತಾಗೋದಿಲ್ಲ. ಡೈಮಂಡ್ಗೆ ಮತ್ತು ಆತನಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳುವಷ್ಟು ಟೈಮ್ ಕೂಡ ಕೊಡದೆ ಅವನನ್ನು ಹೋಟೆಲ್ಗೆ ಕರೆದುಕೊಂಡು ಹೊರಟೋಗ್ತಾಳೆ. ಇನ್ನು ಮನೆಯಲ್ಲಿ ಪಾಪ್ಸ್ ಮತ್ತು ಸಿಮ್ ಇಬ್ಬರೇ ಇರ್ತಾರೆ. ನೀನು ಯಾರು ಏನು ಅನ್ನೋದು ನನಗೆ ಗೊತ್ತಾಯಿತು ಅಂತ ಹೇಳ್ತಾ ಸಿಮ್ನಿಂದ ಮೇಲಕ್ಕೆತ್ತಿ ಕೆಳಕ್ಕೆ ಬಿಸಾಕ್ತಾನೆ. ಇದರಿಂದ ಸಿಟ್ಟಾಗಿ ಹೋದಂತ ಸಿಮ್ ಮಾಫಿಯಾ ಲೀಡರ್ ವಾಕರ್ನ ಬಗ್ಗೆ ಹೇಳ್ತಾನೆ. ಮನೆಯಲ್ಲಿರುವಂತಹ ಡೈಮಂಡ್ ಅನ್ನು ಕೊಡದೆ ಹೋದ್ರೆ ಅದು ನಿಮ್ಮ ಫ್ಯಾಮಿಲಿಗೆ ಡೇಂಜರ್ ಅಂತ ಹೇಳಿ ವಾರ್ನಿಂಗ್ ಮಾಡತೊಡಗ್ತಾನೆ. ಮತ್ತು ಪರ್ಸಿಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳ್ತಾನೆ. ಆದ್ರೆ ಸಿಮ್ ಹೇಳೋದೇನನ್ನು ಕೂಡ ಕೇಳದೆ ಪಾಪ್ಸ್ ಅವನ ಜೊತೆ ಜಗಳ ಮಾಡತೊಡಗ್ತಾನೆ. ಇನ್ನು ವೆನಿಸ್ಸಾ ರೆಸ್ಟೋರೆಂಟ್ ನಲ್ಲಿ ಡ್ಯಾರೆಲ್ಗೆ ಸಿಮ್ನನ್ನ ದತ್ತು ತೆಗೆದುಕೊಂಡು ನಾವೇ ಸಾಕೊಳ್ಳೋಣ ಅಂತ ಸಲಹೆ ಕೊಡ್ತಾಳೆ. ಅವರಿಬ್ಬರು ಮನೆಗೆ ಬರುವಷ್ಟರಲ್ಲಿ ಪಾಪ್ಸ್ ಸಿಮ್ನನ್ನ ಕೆಳಕ್ಕೆ ಹಾಕಿ ಅವನ ಕುತ್ತಿಗೆಯನ್ನ ಎಸಗ್ತಾ ಇರೋದು ಇವರಿಬ್ಬರಿಗೆ ಕಾಣಿಸುತ್ತೆ. ಅದನ್ನ ನೋಡಿ ಭಯಪಟ್ಟಂತ ಇವರು ಪಾಪ್ಸ್ ನನ್ನ ಮೆಂಟಲ್ ಆಸ್ಪತ್ರೆಗೆ ಕಳಿಸಿಕೊಟ್ಬಿಡ್ತಾರೆ. ಇನ್ನು ಪಾಪ್ಸ್ ಅನ್ನ ಡಾಕ್ಟರ್ಸ್ ಎಳೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಪಾಪ್ಸ್ ಟೆಡ್ಡಿ ಬೇರನ್ನ ಒಂದ್ಸರಿ ನೋಡ್ರಿ ನೋಡ್ರಿ ಅಂತ ಹೇಳ್ತಾನೆ ಹೋಗ್ತಾನೆ. ವೆನಿಸ್ಸಾ ಅದೇನನ್ನು ಕೂಡ ಗಮನಿಸದೆ ಸಿಮ್ನನ್ನ ಫಸ್ಟ್ ಫ್ಲೋರ್ಗೆ ತೆಗೆದುಕೊಂಡು ಹೋಗಿ ಅವನನ್ನ ಉಯ್ಯಾಲೆಯಲ್ಲಿಟ್ಟು ನಡೆದ ಘಟನೆಯಿಂದ ಬೇಜಾರಾಗ್ತಾ ಇರ್ತಾಳೆ. ಮತ್ತು ತನ್ನ ಹತ್ರ ಇದ್ದಂತ ಡೈಮಂಡ್ ಅನ್ನ ಒಂದು ಬಾಕ್ಸ್ ನಲ್ಲಿ ಹಾಕಿ ವಾಶ್ರೂಮ್ ಕಡೆ ಹೋಗ್ತಾಳೆ. ಡ್ಯಾರೆಲ್ಗೆ ಪಾಪ್ಸ್ ಹೇಳಿದ್ದು ನೆನಪಾಗಿ ಅಸಲ ಆ ಟೆಡ್ಡಿ ಬೇರ್ನಲ್ಲಿ ಏನಿದೆ ಅಂತ ಅದನ್ನ ಓಪನ್ ಮಾಡಿ ನೋಡ್ತಾನೆ. ಆಗ ಅದರೊಳಗೊಂದು ಸೀಕ್ರೆಟ್ ಕ್ಯಾಮರಾ ಕಾಣಿಸುತ್ತೆ. ನಂತರ ಕ್ಯಾಮರಾವನ್ನ ಟಿವಿಗೆ ಕನೆಕ್ಟ್ ಮಾಡಿ ನೋಡಿದ್ರೆ ಸಿಮ್ ಪಾಪ್ಸ್ಗೆ ಬೆದರಿಕೆ ಹಾಕೋದು ಕಾಣಿಸುತ್ತೆ. ವೆನಿಸ್ಸಾಗಿ ವಿಷಯವನ್ನೆಲ್ಲ ಹೇಳ್ಬೇಕು ಅಂತ ಹೋಗುವಷ್ಟರಲ್ಲಿ ಸಿಮ್ ಅಲ್ಲಿರೋದಿಲ್ಲ. ಮತ್ತು ಆ ಬಾಕ್ಸ್ ನಲ್ಲಿ ಇದ್ದಂತ ಡೈಮಂಡ್ ಕೂಡ ಕಾಣಿಸೋದಿಲ್ಲ. ಪಾಪ್ಸ್ ಹೇಳ್ತಿದ್ದೆಲ್ಲವೂ ಕೂಡ ನಿಜ ಅಂತ ಅನಿಸಿ ಡ್ಯಾರೆಲ್ ಪೊಲೀಸರಿಗೆ ಕಾಲ್ ಮಾಡಿ ವಿಷಯ ತಿಳಿಸ್ತಾನೆ. ಮತ್ತೊಂದ್ ಕಡೆ ವೆನಿಸ್ಸಾ ತನ್ನ ಫಾದರ್ ಅನ್ನ ಕರ್ಕೊಂಡು ಬರೋದಕ್ಕೆ ಹೋಗ್ತಾಳೆ. ಸಿಮ್ ಪರ್ಸಿಯನ್ನ ಮೀಟ್ ಮಾಡಿ ಅವನಿಗೆ ಆ ಡೈಮಂಡ್ ಅನ್ನ ಕೊಡ್ತಾನೆ. ಇದರಿಂದಾಗಿ ಇಬ್ಬರು ಕೂಡ ಫುಲ್ ಖುಷಿ ಆಗ್ತಾರೆ. ಆಗ ಪರ್ಸಿ ಹೇಳ್ತಾನೆ, ಮಾಫಿಯಾ ಲೀಡರ್ ವಾಕರ್ ಡ್ಯಾನಿಯಲ್ ಮತ್ತು ವೆನಿಸಾಳನ್ನ ಟಾರ್ಗೆಟ್ ಮಾಡಿದ್ದಾನೆ ಅಂತ ಹೇಳ್ತಾನೆ. ಇದರಿಂದಾಗಿ ಕಂಗಾಲಾದಂತ ಸಿಮ್ ಇಷ್ಟು ದಿನ ಅವರ ಮನೆಯಲ್ಲಿ ಇದ್ದಿದ್ದಂತಹ ಋಣಕ್ಕೋಸ್ಕರ ಅವರಿಬ್ಬರನ್ನ ಕಾಪಾಡಬೇಕು ಅಂದ್ಕೊಳ್ತಾನೆ. ಅಷ್ಟರಲ್ಲಿ ಮಾಫಿಯಾ ಲೀಡರ್ ಮತ್ತು ಅವನ ಗ್ಯಾಂಗ್ ಡ್ಯಾರೆಲ್ನ ಮನೆಯನ್ನ ತಲುಪಿರುತ್ತೆ. ಮತ್ತು ಡ್ಯಾರೆಲ್ನನ್ನ ಹಿಡಿದುಕೊಂಡು ಡೈಮಂಡ್ ಎಲ್ಲಿದೆ ಹೇಳು ಅಂತ ಬೆದರಿಸತೊಡಗ್ತಾರೆ. ಅಷ್ಟರಲ್ಲಿ ಸಿಮ್ ಚಿಕ್ಕ ಮಗುವಿನ ಹಾಗೆ ಡ್ಯಾರೆಲ್ನ ಹತ್ರಕ್ಕೆ ಬರ್ತಾನೆ. ಇನ್ನು ವಾಕರ್ನ ಜೊತೆಗಿದ್ದಂತ ವ್ಯಕ್ತಿಯೊಬ್ಬ ಸಿಮ್ನನ್ನ ಮೇಲೆ ಕೇತುಕೊಂಡು ಹೋಗಿ ಒಂದು ತೊಟ್ಟಲಲ್ಲಿ ಮಲಗಿಸಿ, ನೀನಿಲ್ಲೇ ಇರು, ನನೀಗ್ ಬರ್ತೀನಿ ಅಂತ ಹೇಳ್ತಾ ಹಿಂದಕ್ಕೆ ಹೋಗೋದಕ್ಕೆ ಹೋಗ್ತಾನೆ. ಆದ್ರೆ ಅಷ್ಟರಲ್ಲಿ ಸಿಮ್ ಅವನನ್ನ ಕತ್ತಲಲ್ಲೇ ಹೊಡೆದು ಹೊಡೆದು ಕೆಳಕ್ಕೆ ಬೀಳಿಸ್ತಾನೆ. ಇನ್ನು ಲೈಟ್ ಆನ್ ಮಾಡಿ ನೋಡಿದ್ರೆ ಸಿಮ್ ಅಮಾಯಕ ಮಗುವಿನ ಹಾಗೆ ತೊಟ್ಟಲಲ್ಲಿ ಮಲ್ಕೊಂಡಿರ್ತಾನೆ.
ಹೀಗೆ ಅದನ್ನೇ ರಿಪೀಟ್ ಮಾಡ್ತಾ ಮಾಡ್ತಾ ಒಬ್ಬ ರೌಡಿಯನ್ನು ಫಿನಿಶ್ ಮಾಡ್ತಾನೆ. ಮೇಲಕ್ಕೆ ನಡೆದು ಬಂದಂತ ಮತ್ತೊಬ್ಬ ರೌಡಿಯನ್ನು ಕೂಡ ಗಾಲ್ಫ್ ಬ್ಯಾಟ್ ನಿಂದ ಹೊಡೆದು ಕೆಳಕ್ಕೆ ಬೀಳಿಸ್ತಾನೆ. ಇನ್ನು ವಾಕರ್ ಡ್ಯಾರೆಲ್ ಅನ್ನ ಗನ್ನಿಂದ ಬೆದರಿಸ್ತಾ ಇರಬೇಕಾದ್ರೆ ಸಿಮ್ ಒಂದು ತೂಕವಾದ ಬೊಂಬೆಯಿಂದ ವಾಕರ್ಗೆ ಟಾರ್ಗೆಟ್ ಮಾಡಿ ಹೊಡಿತಾನೆ. ಅಷ್ಟರಲ್ಲಿ ಪೊಲೀಸರು ಕೂಡ ಆ ಮನೆಗೆ ಎಂಟರ್ ಆಗ್ತಾರೆ. ವಾಕರ್ನನ್ನ ಮತ್ತು ಅವನ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಿ ಎಳೆದುಕೊಂಡು ಹೋಗ್ತಾರೆ. ಆನಂತರ ಡ್ಯಾರೆಲ್ ಸಿಮ್ಗೆ ಆ ಡೈಮಂಡ್ ಅನ್ನ ಪೊಲೀಸ್ ಆಫೀಸರ್ಗೆ ಕೊಡುವಂತೆ ಹೇಳ್ತಾನೆ. ಒಲ್ಲದ ಮನಸ್ಸಿನಿಂದಲೇ ಸಿಮ್ ಡೈಮಂಡ್ ಅನ್ನ ಪೊಲೀಸ್ ಆಫೀಸರ್ಗೆ ಕೊಟ್ಟುಬಿಡ್ತಾನೆ. ಡೈಮಂಡ್ ಅನ್ನ ಹುಡುಕಿ ಕೊಟ್ಟಿದ್ದಕ್ಕಾಗಿ ಡ್ಯಾರೆಲ್ಗೆ ಒಂದಷ್ಟು ಮನಿ ಅವಾರ್ಡ್ ಬರುತ್ತೆ ಅಂತ ಹೇಳಿ ಆ ಪೊಲೀಸ್ ಆಫೀಸರ್ ಅಲ್ಲಿಂದ ಹೊರಟು ಹೋಗ್ತಾನೆ. ಫೈನಲಿ ಇನ್ನು ಸಿಮ್ ಡ್ಯಾರೆಲ್ನನ್ನ ಕಾಪಾಡೋದಕ್ಕೋಸ್ಕರ ವಾಪಸ್ ಬಂದಿದ್ದಕ್ಕಾಗಿ ಡ್ಯಾರೆಲ್ ಸಿಮ್ನನ್ನ ಪೊಲೀಸರಿಗೆ ಒಪ್ಪಿಸದೆ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾನೆ. ನಂತರ ಎಮೋಷನಲ್ ಆಗಿ ಅಳತ ಮನೆಯಿಂದ ಹೊರಗೆ ಹೋಗ್ತಾ ಇದ್ದಂಥ ಸಿಮ್ನನ್ನ ಡ್ಯಾರೆಲ್ ಮತ್ತೆ ತನ್ನ ಫ್ಯಾಮಿಲಿಯೊಳಕ್ಕೆ ಸೇರ್ಕೊಳ್ಳುವಂತೆ ಇನ್ವೈಟ್ ಮಾಡ್ತಾನೆ. ಇದರಿಂದ ಖುಷಿಯಾದಂಥ ಸಿಮ್ ಓಡೋಡಿ ಬಂದು ಡ್ಯಾರೆಲ್ನನ್ನ ತಬ್ಕೊಳ್ತಾನೆ. ಆನಂತರ ಸಿಮ್ ಕೂಡ ಡ್ಯಾರೆಲ್ ಫ್ಯಾಮಿಲಿಯಲ್ಲಿ ಒಬ್ಬನಾಗಿ ಖುಷಿಯಾಗಿರತೊಡಗ್ತಾನೆ. ಇಲ್ಲಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.